ಶಾಲೆಗೆ ಹೋಗದೇ ಇದ್ದರೂ, ಯಾವುದೇ ತರಬೇತಿ ಶಾಲೆಗಳಲ್ಲಿ ಕಲಿಸದಿದ್ದರೂ, ಕೆಲವರು ಬಹಳ ಅಪಾಯಕಾರಿ ಕೆಲಸಗಳನ್ನು ಬಹಳ ನಾಜೂಕಾಗಿ ಮಾಡಿ ಮುಗಿಸ್ತಾರೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬಂತೆ ಇಂಥ ಕೆಲ ವಿದ್ಯೆಗಳು ಸ್ವಂತ ಪ್ರಯತ್ನದಿಂದ, ನಾವು ಬೆಳೆದ ಪರಿಸರದಿಂದ ನೋಡಿ ಕಲಿಯುವುದರಿಂದಲೂ ಬರುತ್ತೆ. ಅದೇ ರೀತಿ ಇಲ್ಲೊಬ್ಬ ತೆಂಗಿನ ಮರವನ್ನು ಕತ್ತರಿಸೋ ಸ್ಟೈಲ್ ನೋಡಿದರೆ ಒಂದು ಕ್ಷಣ ಗಾಬರಿಯಾಗೋದು ಗ್ಯಾರಂಟಿ. ಆದರೆ ಆತ ಮಾತ್ರ ಯಾವುದೇ ಭಯವಿಲ್ಲದೆ ಬಹಳ ಚಾಣಾಕ್ಷತನದಿಂದ ತನ್ನ ಕೆಲಸ ಮುಗಿಸ್ತಾನೆ. ಈ ವಿಡಿಯೋ ಈಗ ಇಂಟರ್ನೆಟ್ನಲ್ಲಿ ಭಾರಿ ವೈರಲ್ ಆಗಿದ್ದು 4 ಮಿಲಿಯನ್ಗೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಮರ ಕಡಿಯೋದು, ಮರ ಹತ್ತೋದು, ತೆಂಗಿನಕಾಯಿ ತೆಗೆಯೋದು, ಅಡಿಕೆ ಕೊಯ್ಲು ಮಾಡೋದು ಮುಂತಾದ ಗ್ರಾಮೀಣ ಭಾಗದ ಕೆಲಸಗಳು ಬಹಳ ಕಷ್ಟಕರ. ಇದ್ಯಾವುದಕ್ಕೂ ಯಾವುದೇ ತರಬೇತಿ ಶಾಲೆ ಇರುವುದಿಲ್ಲ. ಕೆಲವರಿಗೆ ಕೆಲ ಪೂರ್ವಜರಿಂದ ವಂಶವಾಹಿಯಾಗಿ ಬಂದಿದ್ರೆ ಮತ್ತೆ ಕೆಲವು ಸ್ವಂತ ಪ್ರಯತ್ನದಿಂದ ಈ ಕೆಲಸಗಳನ್ನು ಕಲಿತಿರ್ತಾರೆ. ಈ ಕೆಲಸಗಳಿಗೆ ಇತ್ತೀಚೆಗೆ ಯಂತ್ರಗಳು ಬಂದಿವೆಯಾದರೂ ಇದನ್ನು ಯಂತ್ರಗಳ ಸಹಾಯ ಬಿಲ್ಲದೇನೆ ಬಹಳ ಚಾಣಾಕ್ಷತನದಿಂದ ಮಾಡಿ ಮುಗಿಸುವವರಿಗೆ ಒಳ್ಳೆಯ ಡಿಮ್ಯಾಂಡ್ ಕೂಡ ಇದೆ. ಅದೇ ರೀತಿ ಇವರು ಮಾಡುವ ಕೆಲಸ ಶೈಲಿಯೂ ಕೂಡ ತುಂಬ ವಿಭಿನ್ನವಾಗಿರುತ್ತೆ, ಜೊತೆಗೆ ಅಷ್ಟೇ ಅಪಾಯಕಾರಿಯೂ ಕೂಡ ಹೌದು. ಅದರಲ್ಲೂ ದೊಡ್ಡ ದೊಡ್ಡ ಮರಗಳನ್ನು ಕಡಿಯೋ ವೇಳೆ ಬಹಳ ಜಾಗರೂಕವಾಗಿರಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮರ ಕಡಿಯುವವನ ಜೀವಕ್ಕೆ ಎರವಾಗಿ ಬಂದು ಬಿಡತ್ತೆ. ಇದಕ್ಕಾಗಿ ದೊಡ್ಡ ದೊಡ್ಡ ಮರಗಳನ್ನು ಕಡಿಯೋ ವೇಳೆ ಹಗ್ಗ ಕಟ್ಟಿ ದೂರದಿಂದ 4-5 ಜನ ಸೇರಿ ಎಳೆಯಲು ನಿಂತಿರ್ತಾರೆ. ಆದರೆ ವಿಡಿಯೋ ನೋಡಿದರೆ ನೀವು ಅಚ್ಚರಿ ಪಡೆದೇ ಇರೋದಿಲ್ಲ. ಈ ವಿಡಿಯೋವನ್ನು ಸನ್ ಆಫ್ ದಿ ಸಾಯಿಲ್ ಎಂಬ ಟ್ವಿಟರ್ ಖಾತೆಯಲ್ಲಿ ಅಪ್ಲೋಡ್ ಮಾಡಲಾಗಿದೆ. 32 ಸೆಕೆಂಡ್ಗಳ ಈ ವಿಡಿಯೋದಲ್ಲಿ ಕೆಂಪು ಟೀ ಶರ್ಟ್, ಜೀನ್ಸ್ ಚಡ್ಡಿ ಧರಿಸಿರುವ ಯುವಕನೋರ್ವ ತೆಂಗಿನ ಮರದ ಮಧ್ಯದಲ್ಲಿ ಕುಳಿತು ಮರವನ್ನು ಸಣ್ಣ ಗರಗಸದಿಂದ ಕತ್ತರಿಸ್ತಾ ಇದ್ದಾನೆ. ಸ್ವಲ್ಪ ಹೊತ್ತಿನಲ್ಲೇ ಮರ ತುಂಡಾಗಿ ಬೀಳುತ್ತೆ. ಆದರೆ ಮರದ ಮಧ್ಯೆ ನಿಂತು ಮರ ಕತ್ತರಿಸ್ತಾ ಇದ್ದವನಿಗೆ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಈ ವಿಡಿಯೋ ನೋಡಿದ ಎಲ್ಲರೂ ಈ ಯುವಕನ ಚಾಣಾಕ್ಷತನದ ಕೆಲಸಕ್ಕೆ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಇಂದು ಮಧ್ಯಾಹ್ನ ಪೋಸ್ಟ್ ಆಗಿರುವ ಈ ವಿಡಿಯೋವನ್ನು ಈಗಾಗಲೇ 5 ಮಿಲಿಯನ್ಗೂ ಅಧಿಕ ಜನ ವೀಕ್ಷಿಸಿದ್ದಾರೆ.